ಯಾರು ಬೇಕಾದವ್ರು ಏನ್ ಬೇಕಾದ ಪ್ರಶ್ನೆ ಕೇಳಬಹುದು, ನಾ ಯಾವ್ದಕ್ಕೆ ರಿಸ್ಟ್ರಿಕ್ಟ್ ಮಾಡಂಗಿಲ್ಲ. ಈಗ ಖಾದರ್ ಅವ್ರು ಹೇಳಿದ್ರು ಅವರಲ್ಲಿ ಬಿಲ್ ಪಾಸ್ ಮಾಡಿ ನಮ್ಮನ್ನು ಕಳಿಸ್ತಾರೆ, ಅಷ್ಟು ನಮ್ಮ ಬಿಲ್ ಪಾಸ್ ಆಗ್ಯವ. ಅವ್ರದ್ದು ನಮ್ದು ಟೈಮಿಂಗ್ ಏನೋ, ಅವ್ರ ಟೈಮಿಂಗ್ ಹೇಳಿದ್ರು. ನಮ್ದು ಎಷ್ಟಾಗಿದ್ದಮ್ಮ? ನಮ್ದು 37:30 ಆಗಿದೆ ನಮ್ದು. ಆಮೇಲೆ ನಮ್ಮಲ್ಲಿ 93% ಅಟೆಂಡೆನ್ಸ್ ಇದೆ, 93% ಅಟೆಂಡೆನ್ಸ್. ನಾವೇನು ಟೀಗೆ ಏನು ಕುಡಿಸಿಲ್ಲ ಅವ್ರಿಗೆ, ಏನು ಮಾಡಿಲ್ಲ. 93% ಇದೆ. ಚಾಕ್ಲೇಟು ಕೊಟ್ಟಿಲ್ಲ ನಾವು. 93% ನಮ್ಮಲ್ಲಿ ಅಟೆಂಡೆನ್ಸ್ ಇದೆ. ಮತ್ತೆ ಎರಡು ಹೇಳಿದ್ದೀನಿ, ಅವ್ರಿಗೆ ಕೇಳಿದ್ರು ನೀವು. ನಮ್ಮಲ್ಲಿ ಮೂಡಾದ್ ಬಂದಾಗ ಏನು ಮಾಡಿದ್ರಂದ್ರೆ, ಅವರು ಈ ವಾಲ್ಮೀಕಿ ಇದರಲ್ಲಿ ಮಾತಾಡಿದ್ರು. ಮಾತಾಡಿದಾಗ ವಾಲ್ಮೀಕಿ ನಿಗಮದ ಬಗ್ಗೆ ಮಾತಾಡಿದಾಗ ಅವಾಗೂ ಏನಂದ್ರೆ ನಿಲುವಳಿ ಸೂಚನೆ ಮಾಡಿದ್ರು. ನಾವೇನಂದ್ರೆ ಸ್ಟಡಿ ಮಾಡಿ ಅದನ್ನು ಎಲ್ಲ ನಮ್ಮ ಕಾನೂನುಬದ್ಧವಾಗಿ ಕೇಳಿದ ನಂತರ ಅವ್ರಿಗೇನು ಕೆಲವೊಂದು ಇವನು ಶಬ್ದವನ್ನು ತೆಗೆದು ರಿಸ್ಟ್ರಿಕ್ಷನ್ ಮಾಡಿ ನಮ್ಮ ವಾಲ್ಮೀಕಿ ಮಾತ್ರ ಕೊಟ್ಟಿದ್ದೀವಿ. ಇದು ಮೂಡಾದೇನಂದ್ರೆ ನಮಗೆ ಅಲ್ಲಿ ನಡೆದಾಗ ತಡವಾಗಿ ಕೊಟ್ಟರು. ಕೊಟ್ಟ ನಂತರ ನಾವು ಪ್ರಶ್ನೋತ್ತರ ಅವಧಿ ಆಗೋಣ ತಗೊಳ್ಳುತ್ತೆ ಅಂತ ಹೇಳಿದ್ವಿ. ಹೇಳಿದಾಗ ಅದು ನಾವು ಸ್ಟಡಿ ಮಾಡಿದೀವಿ. ಸ್ಟಡಿ ಮಾಡಿದಾಗ ಅದೇನಂದ್ರೆ ಪ್ರಚಲಿತವಾದಂಥ ಘಟನೆ ಇರಬೇಕು ಅನ್ನೋದು ನಂದು ಸಹಿತ ನಾನು ಇದರಲ್ಲೇ ಮಾಡಿದ್ವಿ. ನಾವು ಮಾಡಿದ್ದನ್ನು ತಿರಸ್ಕಾರ ಮಾಡಿದ್ವಿ. ತಿರಸ್ಕಾರ ಮಾಡಿ ಸ್ಟ್ರೈಕ್ ಮಾಡಿದರು, ಧರಣಿ ಮಾಡಿದರು. ಧರಣಿ ಮಾಡಿ ಸದನವನ್ನು ನಡೆಸಿಕೊಳ್ಳಿಲ್ಲ. ಎಲ್ಲ ಬಿಲ್ಲುಗಳು ಅವರಲ್ಲಿ ಏನು ಕಳಿಸಿದ್ರು, ನಾವು ಈ ಗದ್ದಲದಾಗ ಬಿಲ್ ಪಾಸ್ ಮಾಡಿದ್ವಿ. ನಮಗದು ಯಾವುದೋ ಮನಸ್ಸಿಗೆ ಸಮಾಧಾನ ಇಲ್ಲ, ಸರಿ ಇಲ್ಲ. ಮತ್ತು ನನಗೆ ಹೇಳ್ತೀನಿ ನಿಮ್ಗೆ, ಇವತ್ತಿನ ದಿನಮಾನಗಳಲ್ಲಿ ಏನು ನಡೀತಾವೆ ನಮ್ಮ ಇದರಲ್ಲಿ, ನನ್ನ ಮನಸ್ಸಿಗೆ ಅಷ್ಟು ಸಮಾಧಾನ ಇಲ್ಲ. ಈ ಧರಣಿ ಮಾಡೋದು, ಯಾಕಂದ್ರೆ ಕೋಟಿ ಕೋಟಿ ಗಂಟಲೆ ಸರ್ಕಾರ ದುಡ್ಡನ್ನು ಖರ್ಚು ಮಾಡಿ ನಾವು ಈ ರೀತಿ ನಡೀಲಿ ಅಂತ ಜನರಿಗೆ ನಾವೇನು ಉತ್ತರ ಹೇಳಬೇಕು? ನಾನು ಭಾಳ ಕಡಾಖಂಡಿತವಾಗಿ ಹೇಳ್ತಿದ್ದೀನಿ. ಒಂದು ಕ್ವಶನ್ಗೆ ಲಾಸ್ಟ್ ಟೈಮ್ ನಮ್ದು ನೆನಪಿಗಾಗಲ್ಲಿ ತರಬೇಕಂತ ಮಾಡಿದೆ, 92,000 ರೂಪಾಯಿ ಖರ್ಚಾಗಿತ್ತು ಒಂದು ಕ್ವಶನ್ಗೆ. ಅಂದ್ರೆ ಏನಂದ್ರೆ ಈ ರಾಜ್ಯದಲ್ಲಿ ಎಷ್ಟು ಪಂಚಾಯತ್ಗಳಿದಾವೆ, ಪಂಚಾಯತ್ಗಳ ಮೆಂಬರ್ ಹೆಸರೇನು, ಹೆಣ್ಮಕ್ಳೆಷ್ಟು, ಗಂಡು ಮಕ್ಕಳೆಷ್ಟು, ಆಮೇಲೆ ಅದರಲ್ಲಿ ರಿಸರ್ವೇಷನ್ ಎಷ್ಟು, ಇವನ್ನೆಲ್ಲ ಕೇಳಿದ್ರು. ಇಡೀ ರಾಜ್ಯ ತುಂಬ 92,000 ರೂಪಾಯಿ ಖರ್ಚಾಗಿದ್ದನ್ನು ನನಗೆ ಅಧಿಕಾರಿ ಬಂದು ಹೇಳಿದರು. ಇಂಥವೆಲ್ಲ ಆಗ್ತಾವೆ, ಎಷ್ಟೋ ಕೋಟಿ ದುಡ್ಡು ಖರ್ಚಾಗ, ಅದರಲ್ಲಿ ನಮ್ಮಲ್ಲಿ ಇದಾಗಲಿಲ್ಲ. ಬಟ್ ನಮ್ಮಲ್ಲಿ ಮೊದಲು ಎಲ್ಲ ಚರ್ಚೆಗಳಾದವು. ಯಾವಾಗಲ್ಲ ಅಸೆಂಬ್ಲಿಯಲ್ಲಿ ಇದು ಬಂತಲ್ಲ, ಮೂಡೋದು ಬಂದಾಗ ನಮ್ಮಲ್ಲಿ ಸರಿ ಸ್ಟ್ರೈಕ್ ಆಯಿತು. ನಾವು ಭಾಳ ಪ್ರಯತ್ನ ಮಾಡಿದ್ದೀವಿ, ಮತ್ತು ಅದಕ್ಕೆ ನಮಗೆ ಬೇಸರನೂ ಆಗಿದೆ. ನೀವು ನೋಡಿರ್ಬೋದು ನಾನು ಭಾಳಷ್ಟು ವಾರ್ನಿಂಗ್ ಕೊಟ್ಟೆ. ಇನ್ಮೇಲೆ ಕೊನೆಗೆ ನಾವು ಇದೇ ಕೇಳಿದ್ರು ಅವ್ರಿಗೆ, ಇಷ್ಟೆಲ್ಲ ಮಾಡಿ ಏನು ಶಿಕ್ಷೆ ಮಾಡುವುದು, ನಮ್ಮಲ್ಲಿ ಏನೈತಿ, ಏನಿಲ್ಲ. ಕಡಿಕ ಅವರಿಂದ ಯಾರಿಂದ ಹೊರಗೆ ಹಾಕಬೇಕು, ಅದನ್ನು ಬಿಟ್ಟು ಅವ್ರಿಗೆ ಏನು ಮಾಡೋಕೆ ನಮ್ಮಲ್ಲಿ ಇಲ್ಲ. ಬಟ್ ಒಂದು ಏನಂದ್ರೆ, ನಾನು ಹೇಳ್ತೀನಿ, ಇಷ್ಟು ದಿನದ ವರ್ಷಕ್ಕೆ 60 ದಿವಸ ನಡೀಬೇಕಂತೇಳಿ ಒಂದು ನಮ್ಮಲ್ಲಿ ಒಂದು ಏನು ಇದು ನಿಯಮ, ಒಂದು ವರ್ಷಕ್ಕೆ 60 ದಿವಸ ಸೆಷನ್ ನಡೀಬೇಕು ಅನ್ನೋದು ನಿಯಮ. ಆ ನಿಯಮ ಈಗೇನು ನಿಯಮ ಅಷ್ಟೇ ಆಗೈತೆ, ಅದೇನು ಮಾಡೋಕ್ಕಾಗೋದಿಲ್ಲ. ಮಾಡೋಕ್ಕಾಗೋದಿಲ್ಲ ಅಲ್ಲ, CM ಹೇಳಿ, ನಾ ಹೇಳ್ತೀನಿ, ನಡೆಯೋಕ್ಕಾಗೋದಿಲ್ಲ. ಯಾಕಂದ್ರೆ ಗೊತ್ತೈತೆ ನಮಗೆ, ಇದು ಬರ್ತಾ ಬರ್ತಾ ಇನ್ನೂ ಕಡಿಮೆ ಹಾಕೋತ ಹೊರತಾಗ ಹೆಚ್ಚಾಗೋದಿಲ್ಲ. ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನೀವು ರೆಕಾರ್ಡಿಗೆ ಹೋಗ್ಬೋದು, ಎಲ್ಲಿವರೆಗೆ ದುಡ್ಡು ತಗೊಂಡು ಹೊರಟಾಕ ಅವರು, ಎಲ್ಲಿವರೆಗೆ ದುಡ್ಡು ಕೊಟ್ಟು ಹೊರಟಾಕ ಅವರು ಇರ್ತಾರೆ, ಅಲ್ಲಿ ಮಟ್ಟ ನೀವು ಪ್ರಜಾಪ್ರಭುತ್ವಕ್ಕೆ ಏನು ಕೇಳಕ್ ಬರೋದಿಲ್ಲ. ನಾನು ಅದೇ ಸ್ಪಷ್ಟವಾಗಿ ಹೇಳ್ತೀನಿ, ಇನ್ನೂ 10 ಸಲ ಹೇಳ್ತೀನಿ. ಇದು ನಾವು ಯಾಕಂದ್ರೆ ನಾವು ನನ್ನ ಅರ್ಧ ವಯಸ್ಸಿಗಿಂತ ಹೆಚ್ಚು 45 ವರ್ಷ ಇಲ್ಲೇ ಕಳೆದ ನಾನು ವಿಧಾನ ಪರಿಷತ್ನಾಗೆ. 31 ವರ್ಷ ಇದ್ದ ಬಂದಿ ನಾನು ಇಲ್ಲೇ ಕಳೆದೀನಿ. ನನಗೇನಂದ್ರೆ ಅವತ್ತಿನ ಕಾಲಕ್ಕೆ ಇವತ್ತಿನ ಕಂಪೇರ್ ಮಾಡಿದ್ರೆ ನಮಗೆ ಒಂದು ನೋವಾಗ್ತಿದೆ. ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡಿ ನಮ್ಮಲ್ಲೇ 93% ಅಟೆಂಡೆನ್ಸು, ಒಬ್ಬರು ಬಂದಿದ್ದಿಲ್ಲ, ಉಳಿದವರೆಲ್ಲ ಹಾಜರಾಗ್ಯಾರ. ಕೆಲವರು ಹೋಗ್ಬೇಕಾದ್ರೆ ನಮ್ಮ ಅನುಮತಿ ಉಂಡು, ನಮ್ಮ ಯಾರು ವಿಶ್ವನಾಥ್ ಅವರು ಲಂಡನ್ಗೆ ಹೋಗ್ಬೇಕಾದ್ರೆ ಅನುಮತಿ ಹೋಗ್ತಾರೆ. ಮತ್ತೆ ಯಾರೇ ನಮ್ಮ ಸದನ ಹೇಳಿದ್ರು, ಯಾರೇ ಸದನವನ್ನು ತಪ್ಪಿಸುತ್ತಿದ್ರೆ ನಾನು ಅನುಮತಿಯನ್ನು ತಗೊಂಡು ಎಲ್ಲರೂ ನನ್ನ ಅನುಮತಿಯನ್ನು ತಗೊಂಡೋಗ್ಯ, ಪರ್ಮಿಷನ್ ಕೊಟ್ಟಾಗ ಮಾತ್ರ ಹೋಗ್ಯಾರ. ನಮ್ಮಲ್ಲೆಲ್ಲ ಸರಿಯಾಗಿ ನಡೆದಾವ. ಬಿಲ್ಲುಗಳ ಬಗ್ಗೆ ಚರ್ಚೆ ಆಗಿದ್ದು ಹಿಂದೆಲ್ಲ ಆಗಿದ್ದು ನಾವು ಬಿಲ್ಲುಗಳ ಬಗ್ಗೆ ಹಿಂದೆ ಚರ್ಚೆ 23 ಮಂದಿ ಮಾತಾಡಿದ್ರು, ಬಜೆಟ್ದಲ್ಲಿ 27 ಜನ ಮಾತಾಡಿದ್ರು. ನಮ್ಮಲ್ಲಿ ಚರ್ಚೆ ಆಗ್ತಿದೆ, ಸಾಕಷ್ಟು ಚರ್ಚೆ ಆಗಿದೆ. ನಾವು ಯಾವುದು ಕೇಳಿದ್ರೆ ಒಟ್ಟಾರೆ ನಾ ಹೇಳೋದೇನಂದ್ರೆ, ಶಾಸನಸಭೆಗಳು ಉತ್ತಮವಾದಂಥ ರೀತಿ ನಡೆದ್ರೆ ರಾಜ್ಯದ ಜನತೆಗೆ ನಾವೇನಾದರೂ ನ್ಯಾಯವನ್ನು ಕೊಡಬಹುದು. ಬಟ್ ಇವತ್ತೇ ನಾವೇನು ರಾಜ್ಯಕ್ಕೆ ಯಾರು ಯಾವ ಜನರಿಗೂ ನ್ಯಾಯವನ್ನು ಕೊಟ್ಟಿಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ.